ರಾಜ್ಯದಲ್ಲಿ ಶಾಂತನಾಗದ ಮಳೆರಾಯ ಮರ ಬಿದ್ದು ಬೈಕ್ ಮೇಲೆ ಒದ್ದಾಡಿ ಪ್ರಾಣ ಬಿಟ್ಟ ಸವಾರ ಹಾಸನದ ಚಂದ್ರಾಯಪಟ್ಟಣದಲ್ಲಿ ದುರ್ಘಟನೆ ಕೆಆರ್ಎಸ್ ನಿಂದ ದಾಖಲೆ ಪ್ರಮಾಣದ ನೀರು ರಿಲೀಸ್ ಕಾವೇರಿ ನದಿ ತೀರದಲ್ಲಿ ಮತ್ತೆ ಪ್ರವಾಹ ಕೊಡಗು ಶಾಲೆಗಳಿಗೆ ಮಾತ್ರ ಇಂದು ರಜೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಕ್ರಮ ಸಿಐಡಿ ಇಂದ ಚಾರ್ಜ್ ಶೀಟ್ ಕಲಬುರ್ಗಿಯಲ್ಲಿ ವಿವಿಯಲ್ಲಿ ಮಾರಾಮಾರಿ ಪ್ರವೀಣ್ ಕೇಸ್ನಲ್ಲಿ ಎನ್ಐಎ ಎಫ್ಐಆರ್ ಮೈಸೂರಿಗೆ ಆಗಮಿಸುತ್ತಾ ಇದೆ ದಸರಾ ಗಜಪಡೆ ಜೆ ಸೇನೆಗೆ ಈಗ ಎಚ್ಎಎಲ್ನ ಡ್ರೋನ್ ಶಕ್ತಿ ಕಾಮನ್ವೆಲ್ತ್ ಗೇಮ್ಸ್ಗೆ ಇಂದು ತೆರೆ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಪದಕಗಳ ಸುರಿಮಳೆ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಕೈತಪ್ಪಿದ ಚಿನ್ನ